ಕರ್ನಾಟಕಕ್ಕೂ ತೊಂದರೆ ಆಗಬಹುದಾದಂತಹ ಒಂದು ಚಂಡಮಾರುತಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಮಾತನಾಡುತ್ತಾ ಇದ್ದೀನಿ. ಕೊರೋನಾ ಕಾರಣದಿಂದಾಗಿ ನಲುಗಿದಂತಹ ಮಹಾರಾಷ್ಟ್ರಕ್ಕೆ ಇದೀಗ ಚಂಡಮಾರುತ ಮತ್ತೊಂದು ಆಘಾತವನ್ನು ಕೊಡ್ತಾ ಇದೆ. ಕೊರೋನಾ ಮಾತ್ರ ಅಲ್ಲ, ಇದೋ ನೋಡು ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ನಿಸರ್ಗ ಎನ್ನುವ ಚಂಡಮಾರುತ ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಬಂದು ಅಪ್ಪಳಿಸ್ತಾ ಇದೆ ಮಹಾರಾಷ್ಟ್ರಕ್ಕೆ. ಪ್ರತಿ ಪ್ರತಿ ಮಾನ್ಸೂನ್ ಅಲ್ಲಿಯೂ ಕೂಡ ಮಹಾರಾಷ್ಟ್ರ ಅಥವಾ ಮುಂಬೈ ಒಂದಲ್ಲ ಒಂದು ಕಾರಣಕ್ಕೆ ನಲುಗಿ ಹೋಗುತ್ತೆ. मुंबई केळ्तिरल्वा नीवु मुळुगि होयितु मुळुगि होयितु कार शोरूम एल्ल मुळुगि होयितु रैल्वे स्टेशन मुळुगि होगिदे केळ्तिरल्ल अदे रीतियल्लि इदीग निसर्ग चंडमारुत महाराष्ट्रवन्न इदीग अक्षरशः नडुगिसि हाक्ता इदे. 138 वर्षद बळिक महाराष्ट्रक्के ई चंडमारुत अप्पळिस्ता इदे. इदर हेसरु निसर्ग प्रकृति अंत इदर हेसरु अंद्रे निसर्ग अंत इदर हेसरु प्रकृति अंत अंदुकोळ्ळोण नावु. ಈ ಚಂಡಮಾರುತ ಏನು ಮಾಡುತ್ತಾ ಇದೆ 138 ವರ್ಷ ಆದಮೇಲೆ ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಬಂದು ಇಡಿಯ ಮಹಾರಾಷ್ಟ್ರವನ್ನ ಅಪ್ಪಳಿಸ್ತಾ ಇದೆ. ಹಾಗಾಗಿ ಅಲ್ಲಿ ಮಹಾರಾಷ್ಟ್ರ ಪರಿಸ್ಥಿತಿ ಏನಾಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲಿ ಅದರಲ್ಲಿಯೂ ಯಾವ ಸ್ಥಳದಲ್ಲಿ ಹೆಚ್ಚಾಗಿದು ಬಂದು ಅಪ್ಪಳಿಸ್ತಾ ಇದೆ. ರತ್ನಗಿರಿ ಕೇಳಿದ್ರಲ್ವ, ರತ್ನಗಿರಿ ಮಾವಿನ ಹಣ್ಣು ಬಹಳ ಫೇಮಸ್ ಇದು. ರತ್ನಗಿರಿಗೆ ಅಪ್ಪಳಿಸ್ತಾ ಇದೆ. ಕೊಂಕಣ ಭಾಗದಲ್ಲಿಯೂ ಕೂಡ ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಬಂದು ಅಪ್ಪಳಿಸ್ತಾ ಇದೆ ಈ ಸೈಕ್ಲೋನ್. ಇದು ಬರೀ ಮಹಾರಾಷ್ಟ್ರ ಅಲ್ಲ, ನಿಮಗೆ ಗೋವಾದಲ್ಲೂ ಮಳೆ ತರಿಸಬಹುದು, ಗೋವಾಗೂ ಹಾನಿ ಮಾಡಬಹುದು ಮತ್ತು ಕರ್ನಾಟಕದ ಕರಾವಳಿ ತೀರಕ್ಕೂ ಕೂಡ ಅಪ್ಪಳಿಸಬಹುದಾಗುತ್ತೆ. ಇದೀಗ ಸೈಕ್ಲೋನ್ನ ಹೊಡೆತಕ್ಕೆ ಅಲಿಭಾಗ್ ಮುಂಬೈ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಶುರುವಾಗಿಬಿಟ್ಟಿದೆ. ಇದು ಚಂಡಮಾರುತದ ಕೋಲಾಹಲ,